ಇನ್ನು ಕಾಂಗ್ರೆಸ್ ವಿರುದ್ಧ ಎಟಿಎಂ ಸರ್ಕಾರ ಪೋಸ್ಟರ್ ವಾರ್ ಶುರುವಾಗಿದೆ ಪೋಸ್ಟರ್ ರಿಲೀಸ್ ಮಾಡಿ ಬಿಜೆಪಿ ನಾಯಕರು ತಮ್ಮ ಅಭಿಯಾನವನ್ನ ಮತ್ತೊಂದು ಅಭಿಯಾನವನ್ನ ಆರಂಭ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಎಟಿಎಂ ಸರ್ಕಾರ ಅನ್ನುವಂತ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ ಭ್ರಷ್ಟಾಚಾರದ ಮೂಲಕ ಎಲೆಕ್ಷನ್ ಖರ್ಚನ್ನ ರಿಕವರಿ ಮಾಡಿಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ ಪಿಸಿಎಸ್ ಅಭಿಯಾನವನ್ನ ಆರಂಭ ಮಾಡಿದ್ರು ಇದೇ ಕಮಿಷನ್ ವಿಚಾರವಾಗಿ ಸಚಿವ ಚಲುವರಾಯ ಸ್ವಾಮಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಅವರ ಫೋಟೋ ಇರುವಂತ ಪೋಸ್ಟರ್ ಗಳನ್ನು ಅಂಟಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇವತ್ತು ಮತ್ತೊಂದು ಅಸ್ತ್ರವನ್ನ ಬಿಜೆಪಿ ರಿಲೀಸ್ ಮಾಡಿದೆ ಮತ್ತೊಂದು ಅಸ್ತ್ರವನ್ನ ಬಳಕೆ ಮಾಡಿದೆ ಎಟಿಎಂ ಸರ್ಕಾರ ಅನ್ನುವಂತ ಪೋಸ್ಟರ್ ನ ರಿಲೀಸ್ ಮಾಡಿದೆ ರಾಜ್ಯದಲ್ಲಿ ಚುನಾವಣಾ ಖರ್ಚನ್ನ ರಿಕವರಿ ಮಾಡಿಕೊಳ್ಳುವುದಕ್ಕೆ ಲೂಟಿ ಹೊಡೆಯುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಎಟಿಎಂ ಸರ್ಕಾರ ಅನ್ನುವಂತ ಪೋಸ್ಟರ್ನ ರಿಲೀಸ್ ಮಾಡಿರುವಂತ ಕಾಂಗ್ರೆಸ್ ನಾಯಕ ಬಿಜೆಪಿ ನಾಯಕರು ಭ್ರಷ್ಟಾಚಾರದ ಮೂಲಕ ಎಲೆಕ್ಷನ್ ಖರ್ಚನ್ನ ರಿಕವರಿ ಮಾಡುವಂತ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ ಆ ಪೋಸ್ಟರ್ನ ಕೂಡ ನಾವು ಗಮನಿಸ್ತಾ ಇದೀವಿ ಸೋನಿಯಾ ಗಾಂಧಿ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತ ರಂದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಸದ್ದರಾಮಯ್ಯ ಅವರ ಫೋಟೋಗಳು ಆ ಒಂದು ಪೋಸ್ಟರ್ನಲ್ಲಿ ಇದ್ದಾವೆ ಈ ಪೋಸ್ಟರ್ಗಳ ಮೂಲಕ ತಮ್ಮ ಎರಡನೇ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದೆ ರಾಜ್ಯ ಬಿಜೆಪಿ ಪಾಳಿಯ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ ಮಧುಸೂದನ್ ನಿನ್ನೆಯಷ್ಟೇ ಪಿಸಿಎಸ್ ಪೋಸ್ಟರ್ ಇವತ್ತು ಎಟಿಎಂ ಸರ್ಕಾರ ಅನ್ನುವಂತ ಪೋಸ್ಟರ್ ರಾಜ್ಯ ಸರ್ಕಾರದ ವಿರುದ್ಧ ಅಭಿಯಾನದ ಮೇಲೆ ಅಭಿಯಾನವನ್ನ ಮಾಡೋಕೆ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಯಾವ ರೀತಿ ಈ ಅಸ್ತ್ರಗಳ ಪ್ರಯೋಗ ಆಗುತ್ತೆ ವಿದ್ಯಾ ನೋಡಿ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತ 2023ರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅವತ್ತು ಅಧಿಕಾರದಲ್ಲಿ ಇದ್ದಂತ ಬಿಜೆಪಿಯ ವಿರುದ್ಧ ಅಂದು ವಿಪಕ್ಷ ಸ್ಥಾನದಲ್ಲಿ ಕುಳಿತಿದ್ದಂತ ಕಾಂಗ್ರೆಸ್ ನ ನಾಯಕರು ಯಾವ ರೀತಿ ಪೋಸ್ಟರ್ ಅಭಿಯಾನವನ್ನ ಮಾಡಿದ್ರು ನೇರವಾಗಿ ರಸ್ತೆ ರಸ್ತೆಯಲ್ಲೂ ಕೂಡ ಪೋಸ್ಟರ್ಗಳನ್ನ ಅಂಟಿಸಿ ಸರ್ಕಾರದ ವಿರುದ್ಧ ಕಪ್ಪು ಮಸಿಯನ್ನ ಯಾವ ರೀತಿ ಬಳದ್ರು ಅದೇ ರೀತಿಯ ಹೋರಾಟವನ್ನ ಈಗ ಬಿಜೆಪಿ ಕೂಡ ಶುರು ಮಾಡಿದೆ ಇದರ ಮೊದಲ ಭಾಗವಾಗಿ ನಿನ್ನೆ ಪಿಸಿಎಸ್ ಪೇ ಚಲುವರಾಯ ಸ್ವಾಮಿ ಅನ್ನೋ ಒಂದು ಪೋಸ್ಟರ್ನ ಇಡಿ ಮಂಡ್ಯದಲ್ಲಿ ಅಂಟಿಸ್ತಾ ನೇರವಾಗಿ ಬಿಜೆಪಿ ನಾಯಕರು ಏನು ಬೊಬ್ಬೆಯನ್ನ ಹೊಡೆದಿದ್ದು ಇವತ್ತು ಎಟಿಎಂ ಸರ್ಕಾರ ಅನ್ನೋ ಎರಡನೇ ಆರೋಪವನ್ನ ಮಾಡಿ ಪೋಸ್ಟರ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಎರಡು ಪ್ರಮುಖ ವಿಚಾರಗಳು ಇದರಲ್ಲಿ ಇದೆ ವಿದ್ಯಾಶ್ರೀ ಮೊಟ್ಟ ಮೊದಲನೇದು ಮಂತ್ರಿಗಳ ವಿರುದ್ಧ ಈ ರೀತಿ ಪೇ ಸಿಎಂ ಅಥವಾ ಪೇ ಸಚಿವರುಗಳು ಅನ್ನೋ ಆರೋಪವನ್ನ ನಾವು ಮಾಡ್ತಾ ಇಲ್ಲ ಇಡೀ ರಾಜ್ಯದ ವಿವಿಧ ಭಾಗದಲ್ಲಿ ಇರೋ ಅಂತ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ಹಿಂದೆ 28 ತಿಂಗಳ ಕಾಲ ಬಿಬಿಎಂಪಿ ವ್ಯಾಪ್ತಿಗೆ ಬರೋ ಅಂತ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾರ್ಯವನ್ನ ಮಾಡಿರೋ ಅಂತ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಭೇಟಿಯನ್ನ ಮಾಡಿದ್ರೆ ರಾಷ್ಟ್ರಪತಿಗಳಿಗೆ ದಯಾಮರಣವನ್ನ 300ಕ್ಕೂ ಹೆಚ್ಚು ಗುತ್ತಿಗೆದಾರರು ನೀಡಿ ನಮ್ಗೆ ಅನ್ನೋ ಒಂದು ಪತ್ರವನ್ನ ಮನವಿಯ ಮೂಲಕ ರಾಜ್ಯಪಾಲರಿಗೆ ಏನ್ ಹಸ್ತಾಂತರ ಮಾಡಿದರೆ ಇದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋ ಪ್ರಶ್ನೆಯನ್ನ ನೇರವಾಗಿ ರಾಜ್ಯ ಬಿಜೆಪಿ ಘಟಕ ಇವತ್ತು ಮಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ನೇತೃತ್ವದಲ್ಲಿ ಇವತ್ತು ಆಗಿರೋ ಅಂತ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ಆರೋಪವನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಮೊದಲನೇದು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ